ಇಡೀ ಪ್ರಪಂಚಕ್ಕೆ ಆವರಿಸಿದಂತಹ ಈ ಮಾರಕ ರೋಗ ಕೊರೋನಾ ನಮ್ಮ ಈಗಿನ ಜನ್ರೇಷನ್ಗೆ, ಅಂದರೆ ಈಗಿನ ಒಂದು ನಾವಿರುವಂತಹ ಈ ನಮ್ಮ ಜನಸಂಖ್ಯೆಯಲ್ಲಿ ನಾವು ಕಂಡು ಕೇಳಿರುವಂತಹ ಒಂದು ಮಾರಕ ರೋಗ ಅಂತ ಹೇಳೋದು ಈಗ ಎಲ್ರಿಗೂ ಗೊತ್ತಾಗಿದೆ. ಪ್ರಪಂಚದಾದ್ಯಂತ ಪ್ರತಿಯೊಬ್ಬರೂ ಇದರಿಂದ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸಾವು ನೋವುಗಳು, ಸಂಕಷ್ಟಗಳು ಈ ಕೊರೋನಾ ರೋಗದಿಂದಾಗಿ ಬಂದಿದೆ. ನಮ್ಮ ದೇಶದಲ್ಲಿ ಈ ಕೊರೋನಾ ರೋಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಯವರು ಪ್ರಾರಂಭದಲ್ಲಿ ಇದಕ್ಕೆ ಬೇಕಾದಂಥ ಅಂದರೆ ಜಾಗೃತಿಯನ್ನು ಮಾಡುವಂತಹ ಒಂದು ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅದು ಇನ್ನೂ ಸ್ವಲ್ಪ ಗೊತ್ತಾಗಿದ್ದ ತಕ್ಷಣ ಅದನ್ನು ಮಾಡಿದ್ದರೆ, ಈ ಜಾಗೃತಿಯನ್ನು ಮಾಡ್ತಿದ್ದರೆ ಇನ್ನೂ ನಾವು ಇದರಿಂದ ಆಗುವಂತಹ ಒಂದು ಚಾನ್ಸೇ ಜಾಸ್ತಿ ಇತ್ತು. ಏನೇ ಆದರೂ ನಮ್ಮ ಈ ದೇಶಕ್ಕೆ ಪ್ರಧಾನಮಂತ್ರಿಯವರು ಮೋದಿಜಿಯವರು ಕೈಗೊಂಡಂತಹ ಈ ಜಾಗೃತಿಯು ಇಂದು ನಮ್ಮನ್ನು ಹೆಚ್ಚು ಬರುವಂತಹ ಕೊರೋನಾ ರೋಗದ ಒಂದು ಇದನ್ನು ಅತ್ಯಂತ ಕಡಿಮೆ ಮಾಡುವಷ್ಟು ಪ್ರಯತ್ನಗಳು ಆಗ್ತಾ ಇದೆ. ಆದರೆ ಎಷ್ಟೇ ಸರ್ಕಾರ, ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಕ್ರಮವನ್ನು ಕೈಗೊಂಡರೂ ಜನತೆ ಇದನ್ನು ಅರಿತುಕೊಳ್ಬೇಕು. ನಮ್ಮ ಜೀವವನ್ನು ರಕ್ಷಿಸಲಿಗೋಸ್ಕರ ಅದೆಷ್ಟೋ ವೈದ್ಯಕೀಯ ಡಾಕ್ಟರ್ಗಳಾಗಲಿ, ನರ್ಸ್ಗಳಾಗಲಿ, ಅಥವಾ ಪೊಲೀಸ್ ಇಲಾಖೆಗಳಾಗಲಿ, ಅಥವಾ ಆಶಾ ಕಾರ್ಯಕರ್ತರಾಗಲಿ, ಅಥವಾ ಇನ್ನಿತರ ಸಮಾಜ ಸೇವಕರಾಗಲಿ ನಮ್ಮನ್ನು ರಕ್ಷಿಸಲಿಕ್ಕೆ ಇಡೀ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಜನಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದರೆ ಇದು ಅವರಿಗಾಗಿ ಮಾಡುವಂಥ ಹೋರಾಟ ಅಲ್ಲ, ಇದು ನಮ್ಮ ಜೀವನವನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಮಾಡುವಂಥ ಹೋರಾಟ. ಸರ್ಕಾರದಿಂದ ಕೊಡುವಂತಹ ಎಲ್ಲ ಹೇಳ್ತಿದ್ದಾರೆ, ಬರಬೇಡಿ ಬರಬೇಡಿ, ಸರ್ಕಾರ ಎಲ್ಲ ವ್ಯವಸ್ಥೆನ ಮಾಡ್ತಿದೆ ಅಂತ. ಹೌದು, ಒಪ್ಕೊಳ್ಳೇಬೇಕು. ಸರ್ಕಾರಕ್ಕೆ ಪ್ರತಿಯೊಂದು ಮನೆ ಮನೆಗೆ ಕೊಡಬೇಕು ಅಂತ ಹೇಳುವಂತಹ ಒಂದು ಯೋಚನೆ ಇದೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಈ ಕಾರ್ಯರೂಪಕ್ಕೆ ತರಬೇಕಾದ ಸಮಯ ಬೇಕು ಅಂದಾಗೋದು, ನಾವು ಸ್ವಲ್ಪ ಸರ್ಕಾರದೊಂದಿಗೆ ನಾವು ಅದನ್ನು ಹೊಂದಿಕೊಂಡು ಹೋಗಬೇಕಾಗ್ತದೆ. ಯಾಕಂದರೆ ಸರ್ಕಾರದ ಉದ್ದೇಶ ಪ್ರತಿ ಈ ಕೊರೋನಾ ಎಂಬ ರೋಗವನ್ನು ಬೇರು ಸಮೇತ ಕಿತ್ತು ಹಾಕಬೇಕು ಎಂಬುದು ಸರ್ಕಾರದ ಒಂದು ಕಟು ನಿರ್ಧಾರವಾಗಿದೆ. ಅದಕ್ಕೆ ನಾವು ಹೆಚ್ಚಿನ ಒಂದು ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. ಅವರು ಕೊಡುವಂತಹ ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ಪ್ರತಿಯೊಬ್ಬ ಪ್ರಜೆಯು ಇದನ್ನು ಅನುಸರಿಸಬೇಕಾಗ್ತದೆ. ಹೀಗಾದಲ್ಲಿ ಮಾತ್ರ ಈ ಕೊರೋನಾ ಎಂಬ ಮಾರಕ ರೋಗವನ್ನು ನಾವು ಈ ಪ್ರಪಂಚದಿಂದ, ಈ ನೆಲದಿಂದ, ಈ ಭೂಮಿಯಿಂದ ಹೊರದೂರಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ನಾವು ಎಷ್ಟು ದೂರ ಅಂತರದಿಂದ ನಾವು ಇರ್ತೇವೋ, ಅಷ್ಟು ನಾವು ಈ ಕೊರೋನಾ ಎಂಬ ವೈರಸ್ಸನ್ನು ನಾವು ಹೋಗಲಾಡಿಸ್ಲಿಕ್ಕೆ ನಾವು ಖಂಡಿತವಾಗಿಯೂ ಅದರಲ್ಲಿ ಸಕ್ಸಸ್ ಆಗ್ತೇವೆ. ಆ ನಿಟ್ಟಿನಲ್ಲಿ ನಾವು ಆದಷ್ಟು ನಮ್ಮ ಅಂತರವನ್ನು ಕಾಯ್ದುಕೊಳ್ಬೇಕು. ಅದೇ ರೀತಿ ಅನೇಕ ಕೂಲಿ ಕಾರ್ಮಿಕರಿಗಾಗಲಿ ಅಥವಾ ಇನ್ನಿತರ ಎಲ್ರಿಗೂ, ಈಗ ರಿಕ್ಷಾ ಡ್ರೈವರ್ಸ್ಗಳಿಗಾಗಲಿ ಅಥವಾ ಇದು ಬೇರೆ ಬೇರೆ ರೀತಿಯ ಸ್ವಉದ್ಯೋಗವನ್ನು ಮಾಡುವಂಥವರಿಗೆ ಬೇರೆ ಬೇರೆ ಪ್ಯಾಕೇಜ್ಗಳನ್ನು ಸರ್ಕಾರ ನೀಡ್ತಾ ಇದೆ. ನಾನು ಅವರ ಕಲಾವಿದನಾಗಿ ಕಲಾವಿದರ ನೆಲೆಯಲ್ಲಿ ಕಲಾವಿದರಿಗೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಯಾಕೆಂದರೆ ಈ ಕಲೆಯಲ್ಲೇ ಅದನ್ನೇ ಇಟ್ಟುಕೊಂಡು ಬದುಕುವಂಥ ಎಷ್ಟೋ ಕಲಾವಿದರು ಈ ನಮ್ಮ ಬೇರೆ ಬೇರೆ ಸ್ಥಳಗಳಲ್ಲಿ ಜಾಗಗಳಿದ್ದಾರೆ. ಈ ಇದನ್ನು ನಾನು ಕಲಾವಿದನ ನೆಲೆಯಲ್ಲಿ, ಯಾಕೆ ನಾನು ಅವರ ನಾಟಕ ಕಲಾವಿದನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಕಲಾವಿದನ ದೃಷ್ಟಿಯಲ್ಲಿ ಅವರ ಇದನ್ನು ನೋಡಿದರೆ, ಅವರ ಆಳಕ್ಕೆ ಹೋದರೆ ಬಹುಶಃ ಕಲಾವಿದರ ಬದುಕು ಈ ಪರಿಸ್ಥಿತಿಯಲ್ಲಿ ಬಹಳ ಕೆಳಮಟ್ಟದಲ್ಲಿದೆ. ಸರ್ಕಾರವು ಈ ಕಲಾವಿದರಿಗೆ ಒಂದು ಅವರನ್ನು ನೋಟ್ ಮಾಡಿ, ಈಗಾಗಲೇ ಕೆಲವು ವಾಟ್ಸಪ್ಪಲ್ಲಿ ಬಂದು ನೋಡಿದ್ದೇನೆ, ಬೇರೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಗಲಿ ಅಥವಾ ಜಾನಪದ ಕಲಾ ಪರಿಷತ್ತಿಂದ ಆಗಲಿ ಅಥವಾ ಇನ್ನಿತರ ಇದರಿಂದ ಬೇರೆ ಬೇರೆ ಅರ್ಜಿಗಳನ್ನು ಫಿಲಪ್ ಮಾಡಿ ಕಳಿಸಿ ಅಂತ ಹೇಳಿ ಬರ್ತಾ ಇದೆ. ಇದನ್ನು ಎಷ್ಟರ ಮಟ್ಟಿಗೆ ಅದು ಜನರಿಗೆ ತಲುಪ್ತದೆ ಅಂತ ಹೇಳಿದ ಅದನ್ನು ನೋಡಬೇಕಷ್ಟೇ. ಆದರೆ ಒಂದೇ ಒಂದು ಮಾತು, ಕಲಾವಿದರ
ಒಂದು ಗೋಳನ್ನು ಸಮೇತ ಅರ್ಥೈಸಿಕೊಂಡು ಪ್ರತಿಯೊಂದು ಗ್ರಾಮದಲ್ಲಿ, ಇವಾಗ ಕಲಾವಿದರು ಇಲ್ಲದ ಗ್ರಾಮಗಳಿಲ್ಲ, ಪ್ರತಿಯೊಂದು ಹೆಚ್ಚಾಗಿ ಮನೆ ಮನೆಯಲ್ಲೂ ಕಲಾವಿದರೆ, ಆದರೆ ತರಬೇತಿ ಕೊಡುವಂತಹ ಕಲಾವಿದರು, ಅದನ್ನೇ ಜೀವನ ಅಂತ ಹೇಳಿಕೊಂಡು ಮಾಡಿಕೊಂಡು ಬರುವಂತಹ ಕಲಾವಿದರು ಅನೇಕರಿದ್ದಾರೆ. ಈ ಕಲಾವಿದರ ಬದುಕನ್ನು ಸಮೇತ ಹಸನ್ಮುಖಗೊಳಿಸಲಿಕ್ಕೆ ಸರ್ಕಾರ ಪ್ರಯತ್ನಿಸಬೇಕು. ಅದೇ ರೀತಿ ಈ ಲಾಕ್ಡೌನ್ ಅಂತ ಹೇಳುವಂಥ ಇದನ್ನು ನೀವು ಹೇಳಿದಷ್ಟು ದಿವಸ ಜನಗಳು ಅದನ್ನು ಅನುಭವಿಸಲಿಕ್ಕೆ ನಾವು ತಯಾರಾಗಿರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗೆ ನಾವು ಕೇವಲ ಇಂದಿನ ಈ ಮಟ್ಟವನ್ನು, ಈಗ ನಾವು ಎಲ್ಲ ಅಲ್ಲಿ ಕೊಡ್ತೇವೆ ಇಲ್ಲಿ ಕೊಡ್ತೇವೆ ಅಂತ ಹೇಳೋದು ಎಲ್ಲ ಕಡೆ ಸಿಗ್ತಾ ಇರ್ತದೆ, ಸರ್ಕಾರದಿಂದ ಸಿಗ್ತದೆ ಅಥವಾ ಸಂಘ ಸಂಸ್ಥೆಗಳಿಂದ ಕೊಡ್ತಾರೆ ಅಥವಾ ದಾನಿಗಳು ಕೊಡ್ತಾರೆ. ನಾವು ಯೋಚನೆ ಮಾಡಬೇಕಾದ ಮುಂಬರುವ ದಿನಗಳನ್ನು, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಬದುಕು ಕಠಿಣವಾಗಿರ್ತದೆ. ಈ ಮುಂಬರುವ ದಿನಗಳಲ್ಲಿ ಈಗ ಸಿಗುವಂಥದ್ದು ಇನ್ನು ಮುಂಬರುವ ದಿನಗಳಲ್ಲಿ ಸಿಗದೇ ಇರುವಂತಹ ಚಾನ್ಸಸ್ ಇರ್ತದೆ. ನಾವು ಅದಕ್ಕೂ ತಯಾರಾಗಿರಬೇಕು, ಅದಕ್ಕೂ ನಾವು ಈಗದ ಜೀವನ ಶೈಲಿಯನ್ನು ನಾವು ಹೊಂದಿಸಿಕೊಂಡು ನಾವು ಈಗ ಹೋಗಬೇಕು ಅಂತ ನನ್ನೊಂದು ಅನಿಸಿಕೆ. ಯಾಕೆಂದರೆ ಇವತ್ತು ಇರುವಂತಹ ಜೀವನ ಇನ್ನು ಮುಂದೆ, ಇನ್ನು ಈ ಕೊರೋನಾ ಎಂಬ ರೋಗ ಇಂದು ನಾಳೆಯಲ್ಲಿ ಇದು ಗುಣಪಡಿಸಲಿಕ್ಕೆ ಆಗುವಂತಹ ಒಂದು ರೋಗ ಅಲ್ಲ. ಇದಕ್ಕೆ ಮದ್ದುಗಳನ್ನು ಕಂಡು ಹುಡುಕ್ತಾ ಇದ್ದಾರೆ. ಈಗದ ಪರಿಸ್ಥಿತಿಯಲ್ಲಿ ಇದು ಇನ್ನೊಂದು 3-4 ತಿಂಗಳು ಇದೇ ರೀತಿ ಹೋಗ್ತಾ ಇರ್ಬೋದು. ಯಾಕೆಂದರೆ ಕರೋನಾ ಇಲ್ಲ ಅಂತ ಹೇಳುವರಲ್ಲಿ ಮತ್ತೆ 10-15 ದಿವಸ ಕರೋನಾ ಎಂಬ ರೋಗ ಕಂಡುಬಂದಿದೆ. ಆದರೆ ಅದೇ ರೀತಿ ಕಣ್ಣಿಗೆ ಕಾಣದ ಈ ಕರೋನಾ ಎಂಬ ಈ ರೋಗವನ್ನು ಯಾವಾಗ ಎಲ್ಲಿ ಹೇಗೆ ಬರುತ್ತೆ ಅಂತ ಹೇಳೋದು ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ, ಅದು ಬಂದ ಮೇಲೆ ಗೊತ್ತಾಗೋದು. ಅದಕ್ಕೆ ನಾವೆಲ್ಲರೂ ಆದಷ್ಟು ಸರ್ಕಾರ ನೀಡುವಂತಹ ಸಲಹೆಗಳನ್ನು, ಸೂಚನೆಗಳನ್ನು ಪಾಲಿಸೋಣ ಅದನ್ನು ಅಂತ ಹೇಳ್ತಾ ನನ್ನ ಒಂದು ಮತ ಅನಿಸ್ತೇನೆ.